ರೆ ರಂಜಾನ್ ತಿಂಗಳು ಮತ್ತೆ ಆಗಮಿಸಿದೆ ರಂಜಾನ್ ಅಂತ ಹೇಳಿದರೆ ಉಪವಾಸ ಹಿಡಿಯುವ ತಿಂಗಳು ಸಾಮಾನ್ಯವಾಗಿ ಜನರು ಉಪವಾಸ ಹಿಡೀತಾರೆ ಆದರೆ ನಿರಂತರವಾಗಿ ಮೂವತ್ತು ದಿನಗಳ ಕಾಲ ಉಪವಾಸ ಹಿಡಿಯುವುದು ಅಂತ ಹೇಳಿದರೆ ಕೆಲವು ಪ್ರಶ್ನೆಗಳು ಕೂಡ ಇರುತ್ತೆ ಸಾರ್ವಜನಿಕವಾಗಿ ಉಪವಾಸ ಹಿಡಿಯೋರಲ್ಲಿ ಮೂವತ್ತು ದಿನಗಳ ಕಾಲ ಉಪವಾಸ ಹಿಡಿದರೆ ಏನೆಲ್ಲ ಸಮಸ್ಯೆಗಳು ಅಥವಾ ಈಗ ಬಿಸಿಲು ಈ ಬಿಸಿಲಿನ ಕಾಲದಲ್ಲಿ ನಿರಂತರವಾಗಿ ಉಪವಾಸ ಹಿಡಿಯೋದರಿಂದ ಆರೋಗ್ಯಕ್ಕೆ ಸಮಸ್ಯೆ ಉಂಟಾಗಬಹುದಾ ಇದು ಆರೋಗ್ಯವಂತರಲ್ಲಿ ಮಾತ್ರ ಇರೋ ಪ್ರಶ್ನೆಗಳಲ್ಲ ಅನಾರೋಗ್ಯವಂತರಲ್ಲಿ ಕೂಡ ಪ್ರಶ್ನೆ ಇರುತ್ತೆ ಆರೋಗ್ಯವಂತರಲ್ಲಿ ಕೂಡ ಪ್ರಶ್ನೆ ಇರುತ್ತೆ ನಿರಂತರ ಹದಿನಾಲ್ಕು ಹದಿನೈದು ಗಂಟೆಗಳ ಕಾಲ ಉಪವಾಸ ಹಿಡಿದರೆ ಡಿಹೈಡ್ರೇಷನ್ ಆಗ್ಬೋದಾ ಅಥವಾ ಬೇರೆ ಬೇರೆ ಕಾಯಿಲೆಗಳಿವೆ ಈ ಕಾಯಿಲೆ ಇರೋರು ಉಪವಾಸ ಹಿಡಿಯೋದರಿಂದ ಏನೇನು ತೊಂದರೆಗಳಿವೆ ಇಂಥ ಪ್ರಶ್ನೆಗಳು ಸಾರ್ವಜನಿಕವಾಗಿ ಇರುತ್ತೆ ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಡಾಕ್ಟರ್ ಇ ಕೆ ಎ ಸಿದ್ದಿಕ್ ಅಡ್ಡೂರು ಅವರಿದ್ದಾರೆ ಇವರು ಜನಪ್ರಿಯ ವೈದ್ಯರು ಮಾತ್ರ ಅಲ್ಲ ಸಮಾಜ ಸೇವೆಗಾಗಿ ರಾಜ್ಯ ಬ್ಯಾರಿ ಸಾಹಿತ್ಯ ಅಕಾಡೆಮಿಯಿಂದ ಪುರಸ್ಕೃತರಾದವರು ಏಷ್ಯಾ ಟುಡೇ ವತಿಯಿಂದ ಕರ್ನಾಟಕ ಪ್ರೈಡ್ ಪುರಸ್ಕಾರವನ್ನು ರಾಜ್ಯಪಾಲರಿಂದ ಪಡ್ಕೊಂಡವರು ನೌಶಾದ್ ಹಾಜಿ ಮೆಮೋರಿಯಲ್ ಟ್ರಸ್ಟ್ನ ಕಾರ್ಯದರ್ಶಿಯೂ ಆಗಿದ್ದಾರೆ ಹಾಗೆ ಅನೇಕ ಸಂಘ ಸಂಸ್ಥೆಗಳಲ್ಲಿ ಅವರು ಭಾಗಿಯಾಗಿದ್ದಾರೆ ಸೇವಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಸರ್ ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುಡುಕೋಳಿ ಪೆಟ್ರೋಲ್ ಪಂಪ್ ಬೆರ್ಲಾ ವಿಶ್ವಾಸಾರ್ಹ ಸೇವೆಗೆ ಅಬ್ದುಲ್ಲಾ ಮಧುಮೂಲೆ ಸಾರಥ್ಯದ ಪೆರ್ಲಾ ಕುಡುಕೋಳಿ ಪಂಪ್ಗೆ ಭೇಟಿ ನೀಡಿ ರಾಜ್ಯ ಹೆದ್ದಾರಿ ಎಸ್ ರಂಜಾನ್ ಬಂದಿದೆ ಮತ್ತು ಅನೇಕ ಪ್ರಶ್ನೆಗಳು ಕೂಡ ಸಾರ್ವಜನಿಕವಾಗಿ ಇರುತ್ತೆ ಮುಖ್ಯವಾಗಿ ಈಗಿನ ರಂಜಾನ್ ಅಂತ ಹೇಳೋದು ಈಗಿನ ಉಪವಾಸ ಅಂತ ಹೇಳೋದು ಸೆಕೆಗಾಲದಲ್ಲಿ ಬಂದಿದೆ ಈ ಸೆಕೆಗಾಲದಲ್ಲಿ ಉಪವಾಸವನ್ನು ಆಚರಿಸುವಾಗ ಉಪವಾಸ ಆಚರಿಸುವವರು ಏನೇನು ಎಚ್ಚರಿಕೆಗಳನ್ನು ವಹಿಸಬೇಕಾ ಹೇಗೆ ಅಂತ ನೋಡಿ ಶರೀರ ಎಂಬುದು ಮತ್ತು ಆರೋಗ್ಯ ಎಂಬುದು ನಮಗೆ ದೇವರು ಕೊಟ್ಟ ಒಂದು ಮಹ ದೊಡ್ಡ ಅನುಗ್ರಹವಾಗಿದೆ ಇದೊಂದು ಅನುಗ್ರಹವು ನಮಗೊಂದು ಅಮಾನತ್ ಅಂತ ಹೇಳ್ಬೋದು ಈ ಶರೀರ ಎಂಬುದು ಅದಕ್ಕಾಗಿ ನೋಡಿ ನಾವು ಯಾವ ರೀತಿ ಈ ಶರೀರವನ್ನು ನಾವು ದಂಡಿಸ್ತೇವೆ ಅದನ್ನು ಯಾವ ರೀತಿ ನಾವು ಉಪಯೋಗಿಸ್ತೇವೆ ಎಂಬುದು ಬಹಳ ಮುಖ್ಯವಾಗಿದೆ ಈಗ ಈಗ ನಮಗೆ ಉಪವಾಸ ಆರಂಭವಾಗ್ತಾ ಇದೆ ಉಪವಾಸ ತಿಂಗಳಲ್ಲಿ ನೀವು ಹೇಳಿದಾಗೆ ಸೆಕೆಗಾಲದಲ್ಲಿ ಈ ಉಪವಾಸವು ತುಂಬ ಜನರಿಗೆ ಕಠಿಣವಾಗಿ ಎಸ್ ಕಠಿಣವಾಗಿರುತ್ತದೆ ಯಾಕಂತ ಹೇಳಿದ್ರೆ ಡಿಹೈಡ್ರೇಷನ್ ಡಿಹೈಡ್ರೇಷನ್ ನೀರಿನ ಕೊರತೆ ಬರ್ತದೆ ಎಸ್ ಆದ್ದರಿಂದ ನಾವು ಯಾವ ರೀತಿ ಎಚ್ಚರಿಕೆ ತಗೊಳ್ಬೇಕಂದ್ರೆ ನಾವು ಈಗ ನೋಡಿ ವೃದ್ಧರಿರ್ಬೋದು ಮಕ್ಕಳಿರ್ಬೋದು ಎಲ್ಲರೂ ಉಪವಾಸ ಹಿಡಿತಾರೆ ಉಪವಾಸ ಇಡುವವರು ನಾವು ಉಪವಾಸ ಲಾಂಗ್ ಟರ್ಮ್ ಇರ್ತದೆ ಅಂದರೆ ಹನ್ನೆರಡು ಹದಿನಾಲ್ಕು ಗಂಟೆಗಳ ಕಾಲ ಇರ್ತದೆ ಆದ್ದರಿಂದ ನಾವು ಉಪವಾಸ ಬಿಡುವ ಹೊತ್ತಲ್ಲಿ ನೀರನ್ನು ಅನುಗುಣವಾಗಿ ನಮ್ಮ ಗಂಟೆಗೆ ಒಂದು ಗಂಟೆಗೆ ಇಷ್ಟಿಷ್ಟು ಪ್ರಮಾಣದಲ್ಲಿ ಉಪವಾಸ ಬಿಟ್ಟ ಮೇಲೆ ಬಿಟ್ಟ ಮೇಲೆ ಇಫ್ತಾರ್ನ ಬಳಿ ಇಫ್ತಾರನ ಬಳಿಕ ಮತ್ತು ಬೆಳಿಗ್ಗೆ ಯಾವಾಗ ನಮಗೆ ಶಹರಿ ಇದೆ ಅದರ ಮಧ್ಯದಲ್ಲಿ ನಾವು ಆ ನೀರಿನ ಕೊರತೆಯನ್ನು ನೀಗಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕು ಮತ್ತು ಅದಕ್ಕೆ ಬೇಕಾದ ಆಹಾರ ಪದ್ಧತಿಯಲ್ಲೂ ನಾವು ಚೇಂಜಸ್ ಮಾಡಿದರೆ ನಮಗೆ ಉಪವಾಸ ಅಷ್ಟೊಂದು ಕಠಿಣವಾಗಿ ಸಂಭವಿಸುವುದಿಲ್ಲ ಅಂತ ಅಂದರೆ ನಾವು ಸಾಮಾನ್ಯವಾಗಿ ಬೆಳಿಗ್ಗೆಯಿಂದ ರಾತ್ರಿವರೆಗೆ ಇಷ್ಟು ಲೀಟರ್ ನೀರು ಕುಡಿಬೇಕು ಅಂತ ಹೇಳಿ ಸಾಮಾನ್ಯವಾಗಿ ನೀವು ಹೇಳ್ತೀರಿ ಅಂದರೆ ಮೂರು ಲೀಟರ್ ಕುಡಿಬೇಕು ಹೀಗೆ ಅಂತ ಈ ಇಫ್ತಾರ್ನ ಬಳಿಕ ಏನು ಸಹರಿಯವರೆಗೆ ಅಂದರೆ ರಾತ್ರಿ ಏಳು ಗಂಟೆಯಿಂದ ಮುಂಜಾ ಸಂಜೆ ಏಳು ಗಂಟೆಯಿಂದ ರಾತ್ರಿ ನಾಲ್ಕು ಮುಂಜಾನೆ ನಾಲ್ಕು ಗಂಟೆಯವರೆಗೆ ಈ ಅವಧಿಯಲ್ಲಿ ಅಷ್ಟು ನೀರು ಕುಡಲಿಕ್ಕೆ ಆಗುತ್ತಾ ಅಂತ ಅಷ್ಟು ನೀರು ಕುಡಿಲಿಕ್ಕೆ ಆಗದಿದ್ರು ಅಂದರೆ ನಾವು ಅದನ್ನು ಮ್ಯಾನೇಜ್ ಮಾಡಬೇಕು ನೀರು ಕುಡಿಯೋದು ಅಂದರೆ ನೀರಿನ ಪದಾರ್ಥವಿರುವ ಆಹಾರವನ್ನು ಜಾಸ್ತಿ ತಗೊಳ್ಬೇಕು ಮತ್ತೆ ಬೇರೆ ಜ್ಯೂಸ್ ಐಟಮ್ಸ್ ನೀರೇ ಬೇಕಂತಿಲ್ಲಲ್ಲ ನೀರಿನ ನೀರಿನ ಅಂಶವಿರುವ ಯಾವುದೇ ಪದಾರ್ಥವನ್ನು ತಗೊಳ್ಬೋದು ಅದು ಆಗ ಮೈಂಟೈನ್ ಆಗ್ತದೆ ಸ್ವಲ್ಪ ಅಂದರೆ ಕೆಲವೊಂದು ಈಗ ನಾವು ಉಪವಾಸ ಬಿಡುವ ಹೊತ್ತಲ್ಲಿ ನೀರಿನ ಅಂಶ ಜಾಸ್ತಿ ಇರುವ ಜ್ಯೂಸ್ ಅಂತೂ ಇರ್ತದೆ ಕಲ್ಲಂಗಡಿ ಆರೆಂಜ್ ಇವನ್ ಮತ್ತೆ ಶಮಮ್ ಇಂಥ ನೀರಿನ ಪದ ನೀರಿನ ಅಂಶವಿರುವ ಹೆಚ್ಚು ಪದಾರ್ಥಗಳು ಸಲಾಡ್ ಮಾಡಿ ಇಂಥದ್ದನ್ನೆಲ್ಲ ಉಪಯೋಗಿಸಿದರೆ ಉತ್ತಮ ಅಂತ ನನ್ನ ಅನಿಸಿಕೆ ಮತ್ತು ಕರಿದ ಪದಾರ್ಥಗಳನ್ನು ಅಂದರೆ ಉಪವಾಸ ಅಂತ ಹೇಳಿದರೆ ಸಮೋಸ ಇದು ಇದಕ್ಕೂ ಒಂದು ಸಂಬಂಧ ಬಿಸ್ನೆಸ್ ಆಗಿ ಮಾರ್ಪಟ್ಟಿದೆ ಈಗ ಸಮೋಸ ಇಲ್ಲದಿದ್ದರೆ ಉಪವಾಸ ಇಲ್ಲ ಬಟ್ ನಾವು ಆರೋಗ್ಯ ದೃಷ್ಟಿಯಿಂದ ನೋಡಬೇಕಾದ್ರೆ ನಾವು ಇಷ್ಟೊಂದು ಒಳ್ಳೆಯ ಉಪವಾಸ ನಾವು ಆರಾಧ ಆರಾಧನೆಯ ಭಾಗವಾಗಿ ಆಚರಿಸುತ್ತಿರುವ ಉಪವಾಸವು ನಮ್ಮ ಆರೋಗ್ಯದ ಮೇಲೆ ಎಷ್ಟೊಂದು ಒಳ್ಳೆಯ ಪರಿಣಾಮ ಬೀರುತ್ತದೆ ಎಂಬುದನ್ನು ತಿಳ್ಕೊಂಡವರು ನಿಜವಾಗಿಯೂ ಈ ಸಮೋಸ ಈ ಕರಿದ ಪದಾರ್ಥಗಳನ್ನೆಲ್ಲ ಉಪವಾಸ ಬಿಡುವ ಸಮಯದಲ್ಲಿ ತಿನ್ನಲಿಕ್ಕಿಲ್ಲ ಅದಕ್ಕಾಗಿ ಏನು ಮಾಡಬಹುದು ಅದನ್ನು ತಿನ್ಬೋದು ಯಾವ ಸಂದರ್ಭದಲ್ಲಿ ತಿನ್ಬೋದು ತಿನ್ನಬಹುದು ಅಂತ ಹೇಳಿದರೆ ನಿಮ್ಗೆ ಗೊತ್ತಲ್ಲ ಈಗಿನ ಆಯ್ಲಿ ಫುಡ್ ಯಾರಿಗೆ ಆರೋಗ್ಯವಂತ ಇರುವವರು ಸ್ವಲ್ಪಾದರೂ ತಿನ್ಬೋದು ಅಂದರೆ ಕೆಲವೊಂದು ಆರೋಗ್ಯ ಇಲ್ಲದವರು ಉಪವಾಸವನ್ನು ತಿನ್ನಬಾರ್ದು ಅಂತ ಹೇಳ್ತಾರೆ ಅಂದರೆ ಈ ಬಿ ಪಿ ಶುಗರ್ ಅಂತ ಇರುವವರು ಈ ಜಿಡ್ಡು ಪದಾರ್ಥಗಳೆಲ್ಲ ಅವಾಯ್ಡ್ ಮತ್ತು ಗ್ಯಾಸ್ಟ್ರಿಕ್ ಇರುವವರು ಇಂಥವರೆಲ್ಲ ಇದನ್ನು ಅವಾಯ್ಡ್ ಮಾಡೋದೇ ಒಳ್ಳೆಯದು ಆದರೆ ಅದನ್ನು ಯಾರೂ ಅವಾಯ್ಡ್ ಮಾಡೋದಿಲ್ಲ ಯಾಕಂದರೆ ಅಟ್ಲೀಸ್ಟ್ ಒಂದಾದರೂ ತಿಂತಾರೆ ಅದನ್ನು ಈಗ ನಾವು ಈ ಉಪವಾಸವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ನಮ್ಮ ಆರೋಗ್ಯಕ್ಕಾಗಿ ನಾವು ಅನುಭವಿಸಬೇಕಾದ್ರೆ ಅದನ್ನು ಒಂದು ಒಳ್ಳೆಯ ರೀತಿಯ ಆಹಾರವನ್ನು ಅಂದರೆ ಹಣ್ಣು ಹಂಪಳಿಗಳ ಮುಖಾಂತರ ಜ್ಯೂಸು ಇಂಥ ಮತ್ತೆ ಮೊದಲಿನ ಕಾಲದಲ್ಲಿ ನೋಡಿ ನಾವು ಉಪವಾಸ ಬಿಡುವಾಗ ಸೋಜಿ ರಾಗಿ ಅಂಥದ್ದೆಲ್ಲ ಇದಾಗ್ತಿತ್ತು ಈಗ ಅದಕ್ಕೆ ಬದಲಾಗಿ ಎಲ್ಲ ಫಾಸ್ಟ್ ಫುಡ್ ಬಂದ್ಬಿಟ್ಟಿದೆ ಅದನ್ನು ಅದನ್ನು ರಿಪ್ಲೇಸ್ ಮಾಡಿದ್ದು ನಮ್ಮ ದೌರ್ಭಾಗ್ಯ ಅಂತಲೇ ಹೇಳ್ಬೋದು ಈಗಿನ ಫ್ಯಾಷನ್ ಯುಗದಲ್ಲಿ ಫಾಸ್ಟ್ ಫುಡ್ ಬಂದ್ಬಿಟ್ಟು ಅದನ್ನೆಲ್ಲ ನಾವು ಬೀಳ್ಕೊಟ್ಟಿದ್ದೇವೆ ಅದನ್ನು ನಾವು ಈಗ ಅಪ್ಲೈ ಮಾಡಿದ್ರೆ ಮಾಡಿದರೆ ಈಗಿನ ಕಾಲದ ಎಲ್ಲ ರೋಗಗಳಿಗೂ ಅದು ರಾಗಿ ರಾಗಿ ಮತ್ತೆ ಸೋಜಿ ಎಲ್ಲ ಗೊತ್ತಿದೆ ನಮ್ಗೆ ಚಿಕ್ಕಂದಿರುವಾಗ ನಾವು ಏನೆಲ್ಲ ತಿಂತ ಇದ್ದೇವೆ ತುಂಬಾ ಒಳ್ಳೇದು ಅಂತ ಹೇಳಿದ್ರೆ ಈಗ ನೋಡಿ ತುಂಬಾ ವೈರಲ್ ಫೀವರ್ಸ್ ಅದು ಇದೆಲ್ಲ ಬರುತ್ತೆ ಅದಕ್ಕೆಲ್ಲ ಆ ರೋಗಗಳಿಗೂ ಇದೊಂದು ಒಳ್ಳೆಯ ಮದ್ದು ಅಂತ ಹೇಳ್ಬೋದು ಅಂತ ಅಷ್ಟು ಒಳ್ಳೆಯ ಪೌಷ್ಟಿಕಾಂಶ ಅದರಲ್ಲಿ ಇರ್ತದೆ ನಮಗೆ ಪೌಷ್ಟಿಕಾಂಶ ಬೇಕಲ್ಲ ನಮ್ಮ ಈಗ ಉಪವಾಸ ಇಡುವಾಗ ಪೌಷ್ಟಿಕಾಂಶಗಳು ಇರ್ತದೆ ಮೊದಲಿನ ಆಹಾರದಲ್ಲಿ ಅಷ್ಟೊಂದು ಪೌಷ್ಟಿಕಾಂಶಗಳಿತ್ತು ಆದ್ದರಿಂದ ಅದಕ್ಕೆ ಅದು ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಈಗಿನ ಕಾಲದಲ್ಲಿ ಬೇರೆ ರೀತಿಯಲ್ಲಿ ಈಗಿಂತ ಕೆಲವೊಂದು ಆಹಾರವನ್ನು ಓಕೆ ಅಂತ ಹೇಳ್ಬೋದು ಈ ಕಿಮಕನ್ಯಿ ಅಂತ ಹೇಳ್ತಾರೆ ಅದು ಪ್ರೋಟೀನ್ ಮುಕ್ತ ಇದೆ ಆದರೂ ಅದನ್ನು ಜಾಸ್ತಿಯಾಗಿ ನಾನ್ವೆಜ್ಜು ಅಷ್ಟು ಒಳ್ಳೆಯದಲ್ಲಲ್ಲ ಆದ್ದರಿಂದ ಅದನ್ನು ನೀವು ಆಗ ಒಂದು ಹೇಳಿದ್ರಿ ಉಪವಾಸ ತೊರೆಯುವಾಗ ನೀವು ಸಮೋಸ ತಿನ್ಬಾರ್ದು ಅಂತ ಆ ಬಳಿಕೆ ತಿನ್ಬಹುದು ಅಂತದೇ ಗೊತ್ತಿಲ್ಲ ಅಲ್ಲ ಅದನ್ನು ನೋಡಿ ಅದನ್ನು ತಿನ್ನುವ ಒಂದು ಆಸೆ ಇದ್ರೆ ಮತ್ತೆ ಒಂದು ಗಂಟೆ ಬಿಟ್ಟ ಟೀ ಕುಡಿಯುವಾಗಲ ಹಾಗೆ ತಿಂದ್ರೆ ಆಗ್ಬೋದು ತಿಂದ್ರೆ ಆಗ್ಬೋದು ಅದು ಆರಂಭದಲ್ಲಿ ಆ ವ್ಯತ್ಯಾಸ ಏನಿದೆ ಅಂತ ಸ್ವಲ್ಪ ವ್ಯತ್ಯಾಸ ಈ ಹೆಮ್ ಬಿದ್ದು ಈ ಜಿಡ್ಡು ಪದಾರ್ಥ ಬಿದ್ದು ಗ್ಯಾಸ್ಟ್ರಿಕ್ ಅದು ಇದೆಲ್ಲ ಆಗುದಕ್ಕಿಂತ ಮೊದಲಿಗೆ ಯಾವುದೇ ನೋಡಿ ನಾವು ನಿಮ್ಗೂ ಗೊತ್ತಿರಬಹುದು ಚಿಕ್ಕ ನಾವು ಉಪವಾಸ ಹಿಡಿದು ನಾವು ಆಕ್ಚುಲಿ ಟೆಂತ್ ಎಲ್ಲ ಇರುವಾಗ ಇದೇ ಕಾಲದಲ್ಲಿ ಉಪವಾಸ ಬಂದಿತ್ತು ಆವಾಗ ಬೇಸಿಗೆಯಲ್ಲೇ ಬಂದಿತ್ತು ನಾವು ಹೈಸ್ಕೂಲ್ ಲೆವೆಲ್ ಇರುವಾಗ ಇದೇ ಸಮಯದಲ್ಲಿ ಅವಾಗ ನಾವು ತುಂಬಾ ಕಷ್ಟದಲ್ಲಿ ಎಲ್ಲ ಪರೀಕ್ಷೆನೂ ಬರೀತಾ ಇದ್ದೆವು ಉಪವಾಸ ಕಾಲದಲ್ಲಿ ಬರ್ತಾ ಇತ್ತು ಪಬ್ಲಿಕ್ ಪರೀಕ್ಷೆ ಎಲ್ಲ ಆದ್ದರಿಂದ ಪರೀಕ್ಷಾ ವಿದ್ಯಾರ್ಥಿಗಳು ತುಂಬ ಗಮನದಲ್ಲಿಟ್ಟುಕೊಳ್ಬೇಕು ಅವರು ಉಪವಾಸವೂ ಬಿಡದೆ ಜೀವಿಸುವುದಿಲ್ಲ ಸೊ ಅವರು ಹಾಗೆ ತುಂಬ ಎಣ್ಣೆ ಪದಾರ್ಥ ಅವರ ಕಲಿಕೆಯಲ್ಲೂ ಏರುಪೇರಾಗ್ಬೋದು ಅಂದರೆ ಒಂದು ಜಿಡ್ಡು ಪದಾರ್ಥಗಳೆ ನಮಗೆ ಒಂದು ನಿದ್ದೆ ಬರುವ ಸಂಭವ ಎಲ್ಲ ಜಾಸ್ತಿ ಆದ್ದರಿಂದ ಆದಷ್ಟು ನಾವು ಈ ಜಿಡ್ಡು ಪದಾರ್ಥಗಳನ್ನು ಕಡಿಮೆ ಮಾಡಿ ಈ ಜ್ಯೂಸ್ ಐಟಮ್ಸು ಮತ್ತು ಈ ಮೊದಲಿನ ಕಾಲದ ನಾನು ಹೇಳಿದಾಗೆ ಅಂತಹ ಆಹಾರ ಪದ್ಧತಿಯನ್ನು ತಗೊಂಡ್ರೆ ನಮ್ಮ ಆರೋಗ್ಯ ನಮ್ಮ ಇದು ಡೈಜೆಸ್ಟಿವ್ ಸಿಸ್ಟಮಿಗೂ ಒಂದು ಸಹಕಾರಿಯಾಗಬಲ್ಲಂಥ ಆಹಾರವನ್ನು ತಗೊಂಡ್ರೆ ತುಂಬ ಒಳ್ಳೆಯದಂತ ಈ ಸಂದರ್ಭದಲ್ಲಿ ಇದು ಬೇಸಿಗೆ ಕಾಲ ಆಗೋ ಆಗಿರೋದ್ರಿಂದ ಸಾಮಾನ್ಯವಾಗಿ ತಂಪು ಪಾನೀಯಗಳನ್ನು ಕುಡಿಯೋದು ಜಾಸ್ತಿ ಸಾಧ್ಯತೆ ಇದೆ ಅಂದರೆ ಫ್ರಿಜ್ನಿಂದ ತೆಗೆಯೋದೇ ನಾವು ಉಪವಾಸ ಅಂತ ಹೇಳಿ ಇರುತ್ತೆ ಏನಾದರೂ ತೊಂದರೆ ಇದೆಯಾ ಅಂತ ಅದರಲ್ಲಂದರೆ ನಮ್ಮ ಈ ಡೈಜೆಸ್ಟಿವ್ ಸಿಸ್ಟಮಿಗೆ ಅದು ಅಷ್ಟೊಂದು ಪೂರಕವಲ್ಲ ಅದಕ್ಕಿಂತ ಈ ಬಿಸಿನೀರು ಕುಡಿದರೆ ನಮಗೆ ನೋಡಿ ಸ್ವಲ್ಪ ಡೈಜೆಸ್ಟಿವ್ ಸಿಸ್ಟಮು ನಮ್ಮದು ಸ್ವಲ್ಪ ಟಾಕ್ಸಿನ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ ಈ ಕೋಲ್ಡ್ ಎಲ್ಲ ಕುಡಿದರೆ ನಮ್ಮ ಟಾಕ್ಸಿನ್ಸ್ ಎಲ್ಲ ಅಷ್ಟೊಂದು ಕ್ಲಿಯರ್ ಆಗೋದಿಲ್ಲ ಸ್ವಲ್ಪ ಬಿಸಿ ನೀರು ಕುಡಿದರೆ ಉಪವಾಸ ಬಿಡುವ ಹೊತ್ತಲ್ಲಿ ಆವಾಗ ನಮಗೆ ಡೈಜೆಸ್ಟಿವ್ ಸಿಸ್ಟಮ್ ಕ್ಲಿಯರ್ ಆಗಿ ಸ್ವಲ್ಪ ಮತ್ತಿನ ಆಹಾರ ಎಲ್ಲ ಬಿಡುವಾಗ ಸ್ವಲ್ಪ

ಅದನ್ನು ಕುಡಿಯೋದ್ರಿಂದ ಏನು ಏನು ಆರೋಗ್ಯಕ್ಕೆ ಏನಾದರೂ ತೊಂದರೆ ಇದೆಯಾ ಅಂತ ಆರೋಗ್ಯ ಅಂದರೆ ಅದೇ ಡೈಜೆಸ್ಟಿವ್ ಸಿಸ್ಟಮ್ ಅಷ್ಟು ಒಳ್ಳೆಯದಾಗಿ ಜೀರ್ಣ ಆಗೋದಿಲ್ಲ ಅಷ್ಟೊಂದು ಒಳ್ಳೆಯದಲ್ಲ ಬಿಸಿನೀರಿಗಿಂತ ಅದು ಅಷ್ಟೊಂದು ಒಳ್ಳೆದಲ್ಲ ಮಾಂಸ ಪದಾರ್ಥಗಳು ತಿನ್ಬೋದು ಮಾಂಸ ಪದಾರ್ಥಗಳು ಬೀಫ್ ಇರುತ್ತೆ ಅಥವಾ ಚಿಕನ್ ಇರುತ್ತೆ ಅಥವಾ ಮೀನ್ ಇರುತ್ತೆ ಎಲ್ಲವೂ ಇರುತ್ತೆ ನಮಗೆ ಪ್ರೋಟೀನ್ ಬೇಕಲ್ಲ ಅದು ತಿನ್ಬೇಕಾಗ್ತದೆ ಅಂದರೆ ಉಪವಾಸ ಬಿಟ್ಟ ಕೂಡಲೇ ಅದನ್ನು ತಿನ್ನುವುದಷ್ಟೊಂದು ಸಮಂಜಸವಲ್ಲ ಅದ ಒಂದು ಗಂಟೆ ಎರಡು ಗಂಟೆ ಬಿಟ್ಟು ಉಪವಾಸ ಸಂದರ್ಭದಲ್ಲಿ ಸರಳ ಆಹಾರ ತರಕಾರಿ ಉಪವಾಸ ಬಿಡುವ ವೇಳೆ ಆದರೆ ನಮ್ಮ ಶರೀರಕ್ಕೆ ಎಷ್ಟು ಬೇಕು ಅಷ್ಟು ತಿಂದರೆ ಒಳ್ಳೆಯದು ಎಸ್ ಇದು ಸಾಮಾನ್ಯವಾಗಿರುವವರ ವಿಚಾರ ಸಾಮಾನ್ಯ ಆರೋಗ್ಯವಂತರ ವಿಚಾರದಲ್ಲಿ ಆದರೆ ಒಬ್ಬರಿಗೆ ಡಯಾಬಿಟಿಸ್ ರೋಗಿ ಇದ್ದಾರೆ ಅವ್ರಿಗೂ ಉಪವಾಸ ಹಿಡಿಯಲೇಬೇಕು ಆದರೆ ಅವರು ಹಸಿವಿನಿಂದಲೂ ಇರಬಾರ್ದು ಅಂತೇಳಿ ಒಂದಿದೆ ಡಯಾಬಿಟಿಸ್ನಲ್ಲಿ ಸೊ ಹೇಗೆ ಅವರು ಉಪವಾಸವನ್ನು ಆಚರಿಸ್ಬೋದು ಏನು ಮುನ್ನೆಚ್ಚರಿಕೆಗಳನ್ನು ಕಾಪಾಡಬೇಕು ಅಂತ ಮುನ್ನೆಚ್ಚರಿಕೆ ಅಂದರೆ ಡಾಕ್ಟ್ರಾಗಿ ನಾವು ಹೇಳುವುದಾದರೆ ಅಂದರೆ ಡಯಾಬಿಟಿಕ್ ಇರುವವರು ಕಿಡ್ನಿ ಡಿಸೀಸ್ ಇರುವವರು ಮತ್ತು ಹಾರ್ಟ್ ಡಿಸೀಸ್ ಇರುವವರು ಉಪವಾಸವನ್ನು ತೊರೆಯುವುದೇ ಒಳ್ಳೆಯದಂತ ಹೇಳ್ತಾರೆ ಹೇಳ್ತೇವೆ ಯಾಕಂತ ಹೇಳಿದರೆ ಅದರಿಂದ ದುಷ್ಪರಿಣಾಮಗಳು ಆಗ್ಬೋದು ಅಂದರೆ ನೀವು ಹೇಳಿದಾಗ ಯಾವ ಡಯಾಬಿಟಿಕ್ ಇರುವವರು ಒಂದು ಮೂರು ಗಂಟೆಗೊಮ್ಮೆ ಏನಾದರೂ ತಿಂತಾ ಇರಬೇಕಿಲ್ಲಾದರೆ ಶುಗರ್ ಕಡಿಮೆನೂ ಆಗ್ಬೋದು ಹಾಗೆ ಜಾಸ್ತಿ ತಿಂದರೆ ಜಾಸ್ತಿ ಆಗುವಾಗ ಏನು ತಿನ್ನದಿರುವಾಗ ಕಡಿಮೆ ಆಗಬಹುದು ಆದರೆ ನನ್ನ ಅನುಭವದ ಪ್ರಕಾರ ಕೆಲವೊಂದು ಡಯಾಬಿಟಿಕ್ ರೋಗಿಗಳು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ಈ ಉಪವಾಸ ಸಮಯದಲ್ಲಿ ಅವರಿಗೆ ಈ ಉಪವಾಸ ಸಮಯದಲ್ಲಿ ಅವರ ಆರೋಗ್ಯ ಚೆನ್ನಾಗಿರ್ತದೆ ಅಂತ ಹೇಳ್ತಾರೆ ಅದು ಎಲ್ಲರಿಗೂ ಅನ್ವಯಿಸೋದಿಲ್ಲ ಡಯಾಬಿಟಿಸ್ ಅಂದರೆ ಒಂದೇ ಇರುವುದಿಲ್ಲಲ್ಲ ತುಂಬ ಥರದ್ದು ಇರ್ತದೆ ಮುಖ್ಯವಾಗಿ ಡಯ ಸಕ್ಕರೆ ಕಾಯಿಲೆ ಇರುವವರು ಅವರ ಕುಟುಂಬ ವೈದ್ಯರಲ್ಲಿ ಸಂಪರ್ಕಿಸಿ ಅವರ ಸಲಹೆಯಂತೆ ಅವರು ಉಪವಾಸವನ್ನು ಆಚರಿಸುವುದು ಒಳ್ಳೆಯದಂತ ಈ ಸಂದರ್ಭದಲ್ಲಿ ಹೇಳ್ಬೋದು ಯಾಕಂತ ಹೇಳಿದರೆ ಅಟ್ಲೀಸ್ಟು ಮಾತ್ರೆ ತಗೊಳ್ಳೋದ್ರಲ್ಲೂ ವ್ಯತ್ಯಾಸ ಆಗ್ಬೇಕು ಆಗ್ಬೇಕು ಮಾಡಬೇಕಾಗ್ತದೆ ಯಾವ ರೀತಿ ಮಾತ್ರೆ ತಗೊಳ್ಬೇಕು ಯಾವ ರೀತಿ ಶುಗರ್ ಅವರು ಉಪವಾಸ ಹಿಡಿದಾಗ ಏರುಪೇರು ಯಾವ ರೀತಿ ಆಗ್ತದೆ ಎಲ್ಲದನ್ನು ನಾವು ಟ್ಯಾಲಿ ಮಾಡಿ ಅವರು ಕುಟುಂಬ ವೈದ್ಯರೊಂದಿಗೆ ಸಮಾಲೋಚಿಸಿಯೇ ಅವರು ಮುಂದುವರೆಯುವುದು ಈವನ್ ಅದು ಕಿಡ್ನಿ ಡಿಸೀಸ್ ಆಗಲಿ ಕಿಡ್ನಿ ಡಿಸೀಸ್ ಅದೇ ಸಮಸ್ಯೆ ಇರುತ್ತೆ ಕಿಡ್ನಿ ಡೀಸ್ ಅಂದರೆ ನೀರಿನ ಸಮಸ್ಯೆ ಇದಾಗ್ತದಲ್ಲ ನೀರೇ ನೀರಿನ ಸ್ವಲ್ಪ ಪ್ರಮಾಣ ಸಮಸ್ಯೆ ಸಮಸ್ಯೆ ಆಗ್ತದಲ್ಲ ಅಲ್ಲಿ ಆದ್ದರಿಂದ ಕಿಡ್ನಿ ಡಿಸೀಸ್ ಅವರು ಅದು ಉಪವಾಸ ಕಿಡ್ನಿ ಡಿಸೀಸ್ ಅವರಂದ್ರೆ ಡಯಾಲಿಸಿಸ್ ಎಲ್ಲ ಮಾಡುವವರು ಅಷ್ಟಾಗಿ ಉಪವಾಸ ಆಚರಿಸುವುದಿಲ್ಲ ಮತ್ತೆ ಕೆಲವೊಂದು ಆಟದಲ್ಲಿ ಮಾಡುವ ಜಾಗೃತೆ ಮಾಡ್ಬೇಕಾಗ್ತದೆ ಮಾಡ್ಬೇಕಾಗ್ತದೆ ಮಾಡು ಮಾಡುವುದಾದ್ರೆ ವೈದ್ಯರನ್ನು ಸಂಪರ್ಕಿಸಬೇಕು ಕುಟುಂಬ ವೈದ್ಯರನ್ನು ಸಂಪರ್ಕಿಸಿ ಸಲಹೆ ಪಡೆದು ಆ ಬಳಿಕ ತೀರ್ಮಾನ ಮಾಡಬೇಕು ಅಂತ ನೋಡಿ ಉಪವಾಸ ಅನೇಕ ನಿಬಂಧನೆಗಳಿದೆ ನಮ್ಮ ಉಪವಾಸಕ್ಕೆ ಎಷ್ಟೊಂದು ಈಸಿ ಮೈ ಇಸ್ಲಾಂ ಅಂದ್ರೆ ತುಂಬಾ ಈಸಿ ಆದ್ರೆ ನಾವೇ ಅದನ್ನು ಕಾಂಪ್ಲಿಕೇಟೆಡ್ ಆಗಿ ತಕೊಂಡೋಗಿ ನಾವು ರೋಗ ಇದ್ದಾಗಲೂ ಉಪವಾಸ ಇಡ್ಬೇಕಂತ ಯಾವ ಇದ್ರಲ್ಲೂ ಹೇಳಲಿಲ್ಲ ಆದ್ರೆ ಅದನ್ನು ಆ ಸಂದರ್ಭದಲ್ಲೂ ನಾವು ಉಪವಾಸ ಮಾಡಿ ಮತ್ತೊಂದು ಸಮಸ್ಯೆಯನ್ನು ನಾವು ಎದುರಾಕಿಕೊಳ್ತಾ ಇದ್ವಿ ಅಂತ ಅದನ್ ಇಂಥದ್ದನ್ನೆಲ್ಲ ನಾವು ಗೊತ್ತಿದ್ದು ಮಾಡುವ ತಪ್ಪುಗಳಾಗುತ್ತದೆ ವೈದ್ಯರನ್ನು ಸಲಹೆ ಪಡೆಯದೆ ಏನು ಮಾಡಬೇಡಿ ನಿಮ್ಮದೇ ತೀರ್ಮಾನ ತಗೊಳ್ಬೇಡಿ ರೋಗಿಗಳು ರೋಗಿಗಳು ವೈದ್ಯರನ್ನು ಸಂಪರ್ಕಿಸಬೇಕು ಕುಟುಂಬ ಸಭ ವೈದ್ಯರನ್ನು ಅವರ ಅನುಮತಿ ಪಡೆದೆ ಉಪವಾಸವನ್ನು ನಿರ್ವಹಿಸುವುದು ಉತ್ತಮ ಇದು ಸಾಮಾನ್ಯವಾಗಿ ಈ ಬಿಪಿ ಇರುವವರಿಗೆ ಅವರಿಗೆ ನೀವು ವ್ಯಾಯಾಮ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಬೆಳಿಗ್ಗೆ ಎದ್ದು ಒಂದು ವ್ಯಾಯಾಮ ಮಾಡಿದ್ರೆ ನಿಮ್ಮ ಬಿಪಿಗೆ ಒಂದು ಸ್ವಲ್ಪ ನಾರ್ಮಲ್ ಬರೋದಕ್ಕೆ ಒಳ್ಳೆಯದು ಅಂತ ಆದರೆ ರಂಜಾನ್ ನಲ್ಲಿ ಈತ ವ್ಯಾಯಾಮ ಮಾಡಿದ್ರೆ ಬಂದು ನೀರು ಕುಡಬೇಕಾಗ್ತದೆ ಆದ್ರಿಂದ ವ್ಯಾಯಾಮ ಮಾಡುವುದಿಲ್ಲ ಸಾಮಾನ್ಯವಾಗಿ ವ್ಯಾಯಾಮ ಮಾಡದಿದ್ದರೆ ಏನು ತೊಂದರೆ ಇದೆ ಅಂತ ಆದರೆ ಬಿ ಪಿಗೆ ಅಷ್ಟೊಂದು ದೊಡ್ಡ ಸಮಸ್ಯೆ ಉಂಟಾಗುತ್ತೆ ಅಥವಾ ಅಷ್ಟೊಂದು ಸಮಸ್ಯೆ ಉಂಟಾಗುದಿಲ್ಲ ಆದರೂ ನಮ್ಮ ಈ ರಂಜಾನ್ ತಿಂಗಳಲ್ಲಿ ನಮ್ಮ ಆರಾಧನೆ ಹೆಚ್ಚಾಗಿರ್ತದಲ್ಲ ಸುನ್ನತ ನಮಾಜ್ಗಲ್ಲಿರ್ತದೆ ಅದೊಂದು ಆರಾಧನೆಯಾದರೂ ಅದು ನಮ್ಮ ಶರೀರಕ್ಕೆ ತುಂಬ ದೈಹಿಕವಾಗಿ ವ್ಯಾಯಾಮವನ್ನು ಕೊಡುತ್ತದೆ ಆದ್ದರಿಂದ ಅದೇನೂ ಸಮಸ್ಯೆ ಆಗುವುದಿಲ್ಲ ಅಂತ ನನ್ನ ಅನಿಸಿಕೆ ಯಾಕಂತ ಹೇಳಿದ್ರೆ ರಾತ್ರಿ ಹೊತ್ತಲ್ಲಿ ಇಫ್ತಾರ್ ನಂತರ ತರಾವಿ ಇರುತ್ತೆ ಅದೆಲ್ಲ ಇರುವಾಗ ದೈಹಿಕವಾಗಿ ಅವರು ವಾಕಿಂಗ್ ಹೋಗದಿದ್ರು ಅವರಿಗೊಂದು ಆಹಾರ ಪದ್ಧತಿಯಲ್ಲಿ ಅವರು ಮಾರ್ಪಾಡು ಮಾಡಬೇಕಾಗ್ತದೆ ಆಯಿಲಿ ತಿಂಗ್ಸ್ ಎಲ್ಲ ತಿನ್ಬಾರ್ದು ಈ ಅಂತ ಇರುತ್ತವಲ್ಲ ನಾವು ಮುಂಜಾನೆ ಎದ್ದು ಮಾಡುವಂತ ಊಟ ಆ ಆಹಾರ ಪದಾರ್ಥ ಹೇಗಿರ್ಬೇಕು ಅಂತ ಅಲ್ಲಿನ ಆಹಾರ ಪದಾರ್ಥ ಹೇಗಿರ್ಬೇಕು ಅಂತ ನಾನು ಕೇಳ್ತಾ ಇರೋದು ಒಂದೇದಾಗಿ ಹೊಟ್ಟೆ ತುಂಬ ತಿನ್ನುವುದಿದೆ ಅದರ ಅದರ ಆಚೆಗೆ ಆ ಸಂದರ್ಭದ ಆಹಾರ ಹೇಗಿರಬೇಕು ಅಂದರೆ ಆಯಿಲಿ ಫುಡ್ ಇರುತ್ತೆ ಅಥವಾ ಮಾಂಸ ಇರುತ್ತೆ ಆ ಸಂದರ್ಭದಲ್ಲಿ ಹೇಗೆ ನಾವು ಆಹಾರ ಪದಾರ್ಥವನ್ನು ತಿನ್ನುವ ವ್ಯವಸ್ಥೆ ಮಾಡಬೇಕು ಅಂತ ಅಂದರೆ ನಮ್ಮ ಫುಡ್ಡಲ್ಲಿ ಬ್ಯಾಲೆನ್ಸ್ಡ್ ಡಯಟ್ ಇರಬೇಕು ಎಲ್ಲ ರೀತಿಯ ಅದರಲ್ಲಿ ಇರಬೇಕು ಈಗ ಶಹರಿಯಾಗಲಿ ಇಫ್ತಾರಾಗಲಿ ಯಾವ ಅದರಲ್ಲೂ ಸ್ಪೆಷಲಿ ನಾವು ಅದೇ ಸಹರಿಯಲ್ಲಿ ನಾವು ತುಂಬ ಸ್ವಲ್ಪ ಉಕ್ತ ಕಾರ್ಬೋಹೈಡ್ರೇಟ್ ಎಲ್ಲ ಇದ್ದ ಆಹಾರವನ್ನೇ ಉಪಯೋಗಿಸುವುದು ಒಳ್ಳೆಯದು ಯಾಕಂತ ಹೇಳಿದರೆ ಈಗ ಮಾಂಸ ಅಂದರೆ ಮಾಂಸನೇ ತಿನ್ಬೇಕಂತಿಲ್ಲಲ್ಲ ಮೊಟ್ಟೆಯನ್ನು ತಿನ್ಬೋದು ಒಂದೆರಡು ಮೊಟ್ಟೆಯನ್ನು ತಿಂದು ಇದು ಮಾಡ್ಬೋದು ಪ್ರೋಟೀನಿಗೋಸ್ಕರ ಇಲ್ಲಾಂದರೆ ಬೇರೆ ಕೆಲವೊಂದು ಕಾಳುಗಳಿದೆ ಅದರಲ್ಲೂ ಪ್ರೋಟೀನ್ಯುಕ್ತ ಕಾಳುಗಳು ಅದನ್ನು ಯೂಸ್ ಮಾಡ್ಬೋದು ಈಗ ನೋಡಿ ಈ ನಮ್ಮ ಈ ಮುಂದುವರೆದ ಈ ಜಗತ್ತಿನಲ್ಲಿ ಎಲ್ಲರಿಗೂ ಅನುಭವ ಇರ್ತದೆ ಅವರಿಗೆಲ್ಲ ಗೊತ್ತಿರ್ತದೆ ಆಹಾರ ಯಾವುದು ಯಾವುದರಲ್ಲಿ ಯಾವುದು ಇರ್ತದೆ ಅಂತ ಯೂಟ್ಯೂಬಲ್ಲಿ ಯಾವುದರಲ್ಲೂ ಹೋಗಿ ನೋಡಿರ್ತಾರೆ ಆದರೂ ಅದನ್ನು ಅವರು ಅನುಸರಿಸುವುದಿಲ್ಲ ಅಷ್ಟೇ ನಾಲೆಜ್ ಇರ್ತದೆ ಜನರಿಗೆ ನಮ್ಮ ನಮ್ಮ ನಮ್ಮಲ್ಲೇ ಬಂದು ಕೆಲವೊಬ್ಬರು ಪ್ರಶ್ನೆ ಮಾಡ್ತಾರೆ ಅದು ಅದು ಆಡಿದರೆ ಹೀಗೆ ಅಂತ ಅವರು ಅವ್ರು ಹೇಳೋದು ನಿಜ ಇರ್ತದೆ ಅಂದರೆ ಎಲ್ಲ ಕಡೆಯಿಂದಲೂ ಅವರು ಮಾಹಿತಿಯನ್ನು ಪಡೆದಿರ್ತಾರೆ ಸೊ ಇದಕ್ಕಾಗಿ ಈ ಉಪವಾಸದ ಸಮಯದಲ್ಲೂ ಎಲ್ಲ ಕಡೆಯಿಂದಲೂ ಮಾಹಿತಿ ಪಡೆಯಿರಿ ಎಲ್ಲ ರೀತಿಯಿಂದಲೂ ನೀವು ಪುಸ್ತಕಗಳನ್ನು ಓದ್ಬೋದು ಇಲ್ಲಾಂದರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ರೀತಿಯ ಸಲಹೆ ಸೂಚನೆಗಳು ಬರ್ತದೆ ಅದು ಎಲ್ಲವೂ ನಿಜ ಅಂತ ಹೇಳುವುದಿಲ್ಲ ಕೆಲವೊಂದು ಸತ್ಯಕ್ಕೆ ದೂರವಾಗಿದ್ದು ಇರುತ್ತದೆ ಅದರಿಂದ ಅದರಿಂದೆಲ್ಲ ಅನುಭವವನ್ನು ಪಡ್ಕೊಂಡು ನಾವು ಈ ಉಪವಾಸವನ್ನು ಒಂದು ಆರೋಗ್ಯಕರವಾಗಿ ಜೀವನವನ್ನು ಮುನ್ನಡೆಸಲು ತಗೊಂಡ್ರೆ ನಾ ಅದು ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ನಮ್ಮ ನಾವು ಜಾಗರೂಕತೆಯಿಂದ ಮತ್ತು ನಾಳೆಗೆ ರುಚಿಯನ್ನು ಬಿಟ್ಟು ಇದರಲ್ಲಿರುವ ಪ್ರೋಟೀನ್ಯುಕ್ತ ಆಹಾರಗಳನ್ನೆಲ್ಲ ಬೆರೆಸಿ ತಿಂದರೆ ನಿಮ್ಮ ಏನು ಉಪವಾಸ ಉಪವಾಸ ಮಾತ್ರ ಅಲ್ಲ ದೈಹಿಕವಾಗಿ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಈ ಈ ಉಪವಾಸದ ಸಮಯದಲ್ಲಿ ಮಕ್ಕಳ ಒಂದು ಕಿರಿಕಿರಿ ಇರುತ್ತೆ ನಾನು ಉಪವಾಸ ಹಿಡಿದೇ ಹಿಡಿತೇನೆ ಅಂತ ಹೇಳಿ ಮಕ್ಕಳು ಮಾಡೋ ರಗಳೆ ಮಾಡ್ತಾರೆ ಸೊ ಹೆತ್ತವರು ಕೂಡ ಕೊಡ್ತಾರೆ ಆದರೆ ಮಕ್ಕಳ ಉಪವಾಸದಿಂದಾಗಿ ಡಿಹೈಡ್ರೇಷನ್ ಆಗ್ಬೋದಾ ಮಕ್ಕಳಿಗೂ ಈ ಸಂದ ಸೆಕೆಗಾಲದ ಕಾರಣಕ್ಕಾಗಿ ಉಪವಾಸ ಕೊಡ್ಬೋದಾ ಅಂತ ಯಾವ ಏಜಿನ ಮಕ್ಕಳಿಗೆ ಒಳ್ಳೇದು ಏಜ್ ಅಂದ್ರೆ ಈಗ ಏಳು ವರ್ಷದವರೆಗೂ ಉಪವಾಸ ಹಿಡಿ ಹಿಡಿತಾ ಹಿಡಿತಾರೆ ಅದು ಉಪವಾಸ ಹಿಡಿದು ಎಲ್ಲಿಯವರೆಗೆ ಸುಸ್ತಾಗುವುದಿಲ್ವ ಅಲ್ಲಿವರೆಗೆ ಆಡ್ತಾರೆ ಆ ಬಳಿಕ ಒಂದು ಮನೆಯಲ್ಲಿ ಕೂತ್ಕೊಳ್ಳುದು ಹೌದು ಎಂತ ನೀವು ಹೇಳಿದ ಹಾಗೆ ಡಿಹೈಡ್ರೇಷನ್ ಅಂಡರ್ ಪರ್ಸೆಂಟ್ ಆಗ್ತದೆ ಅವರಲ್ಲಿ ಅಂದ್ರೆ ಅವರು ಜಾಸ್ತಿ ವ್ಯಾಯಾಮನೆ ಮಾಡುದು ಆಟ ಆಡ್ತಾರೆ ಅವ್ರು ಸುಮ್ಮನಿರುದಿಲ್ಲ ಅದಕ್ಕಾಗಿ ಅವರನ್ನು ತುಂಬಾ ನಾವು ಜಾಗರೂಕತರಾಗಿರ್ಬೇಕು ಯಾಕಂತ ಹೇಳಿದ್ರೆ ಅವರ ದೈಹಿಕ ಇದರಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬರ್ತದಾ ಎಲ್ಲವನ್ನೂ ನಾವು ಪೇರೆಂಟ್ಸ್ ಆಗಿ ಅಬ್ಸರ್ವ್ ಮಾಡಿದ್ರೆ ತುಂಬಾ ಹೊತ್ತು ಆಡ್ಲಿಕ್ಕೂ ಬಿಡಬಾರ್ದು ಈ ಆಡಿ ಬಂದು ತುಂಬಾ ಹೊತ್ತು ಸ್ವಲ್ಪ ನೋಡಬೇಕು ಯಾತಕ್ಕಾಗಿ ಮಲಗಿದೆ ಕೆಲವೊಮ್ಮೆ ಮತ್ತೆ ತುಂಬಾದು ಡೇಂಜರಸ್ ಕಂಡೀಷನ್ಗೂ ಹೋಗಬಹುದು ಅಂತ ಸಂದರ್ಭ ಅಂದ್ರೆ ಈಗಿನ ಸೆಕೆಂಡ್ ನಿಮಗೆ ಗೊತ್ತು ಯಾವ ರೀತಿ ಇದೆ ಅಂತ ನಾವು ಪೇರೆಂಟ್ಸ್ ಒಂದು ನಾವು ಅವರ ಮೇಲೆ ಕಣ್ಣಿಟ್ಟು ಅವರಿಗೆ ಉಪವಾಸ ಕೊಡ್ಬೇಕು ಚಿಕ್ಕ ಮಕ್ಕಳಿಗೆಲ್ಲ ಕೊಡುವುದ್ರೆ ಅದು ಅಷ್ಟೊಂದು ಸಮಂಜಸ ಅಲ್ಲ ಆದರೂ ಕೊಡದಿದ್ರು ಅವರು ಹೌದೌದು ಕೊಡದೇ ಇದ್ರೆ ಮಕ್ಕಳು ರಂಪಾಟ ಮಾಡ್ತಾರೆ ನನಗೆ ಉಪವಾಸ ಹಿಡಿಬೇಕು ಅಂತ ಆದರೆ ಕೊಡುವ ಹೆತ್ತವರು ಒಂದಷ್ಟು ಜಾಗರೂಕತೆ ಅವರಲ್ಲಿ ಅಲ್ಲಿ ಇಟ್ಟು ಕೊಡಬೇಕು ಎಸ್ ಕೊನೆಯದಾಗಿ ಏನು ಒಟ್ಟು ಏನು ಹೆತ್ತವರಿಗೆ ಅಥವಾ ಉಪವಾಸ ಹಿಡಿಯುವವರಿಗೆ ಏನು ಸಂದೇಶವನ್ನು ಕೊಡ್ತೀರಿ ಏನು ಮಾಡ್ಬೋದು ಈ ಸೆಕೆಗಾಲದ ಉಪವಾಸದ ಹಿನ್ನೆಲೆಯಲ್ಲಿ ಮಾತ್ರ ಉಪವಾಸದ ಬಗ್ಗೆ ಎಲ್ರಿಗೂ ಗೊತ್ತಿರುತ್ತೆ ಬಟ್ ಸೆಕೆಗಾಲದಲ್ಲಿ ಉಪವಾಸ ಅಂತ ಹೇಳುವಾಗ ಸ್ವಲ್ಪ ಏನಾದರೂ ಆರೋಗ್ಯಕ್ಕೆ ತೊಂದರೆ ಆಗುತ್ತಾ ಹಾಗೆ ಹೀಗೆ ಅಂತ ಹೇಳಿ ಎಲ್ಲ ಇರುತ್ತೆ ಅದೇ ಆರೋಗ್ಯದಲ್ಲಿ ಅದು ಈ ಸೆಕೆಗಾಲದಲ್ಲಿ ಇರುವುದರಿಂದ ನಾವು ಆದಷ್ಟು ಈ ನೀರಿನ ಅಂಶವಿರುವ ಪದಾರ್ಥ ಹಣ್ಣು ಹಂಪಲ್ಗಳಾಗಲಿ ತರಕಾರಿಗಳನ್ನಾಗಲಿ ಉಪಯೋಗಿಸಿದ್ರೆ ಒಳ್ಳೆಯದು ನಾನ್ ವೆಜ್ ಅವಾಯ್ಡ್ ಮಾಡೋದೇ ಒಳ್ಳೆಯದು ಯುಕ್ತ ಸ್ವಲ್ಪ ಪ್ರೋಟೀನಿಗೋಸ್ಕರ ಸ್ವಲ್ಪ ಮಟ್ಟದಲ್ಲಿ ನಾನ್ ವೆಜ್ ತಗೊಂಡು ಹೆಚ್ಚಿನ ಮಟ್ಟದಲ್ಲಿ ನಾವು ಈ ತರಕಾರಿಗಳನ್ನು ಮತ್ತೆ ಹಣ್ಣು ಹಂಪಲುಗಳನ್ನು ಸೇವಿಸಿದ್ರೆ ಈ ಬಾರಿ ಅಲ್ಲ ಹಣ್ಣು ಹಂಪಲು ಕೂಡ ಎಲ್ಲಾ ಕೆಮಿಕಲ್ ಯುಕ್ತ ಅಂತ ಹೇಳ್ತಾರೆ ಅದು 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 ಹೌದು ಆದ್ರೂ ಬೇರೆ ಇದಿಲ್ಲಲ್ಲ ಪರ್ಯಾಯ ಇಲ್ಲ ಪರ್ಯಾಯ ಇಲ್ಲ ಅದನ್ನ ಬಿಟ್ರೆ ಅದಕ್ಕಾಗಿ ನಾವು ನಾನು ಹೇಳಿದ ಆದ್ರೆ ಹೇಳಿದ ಹಾಗೆ ನಾವು ಇಂದಿನ ಹಿಮಾಲಯ ಇದಕ್ಕೆ ನಾವು ರಿಪ್ಲೇಸ್ ರಿಪ್ಲೇಸ್ ಮಾಡಿದ್ರೆ ರಾಗಿ ಅದು ಮಾಡಿದ್ರೆ ಈ ಸೆಕೆ ಇರಲಿ ಯಾವುದೇ ಇರಲಿ ನಮ್ಗೆ ಏನು ಪ್ರಾಬ್ಲಮ್ ಆಗ್ಲಿಕ್ಕಿಲ್ಲ ಆ ಫುಡ್ ಕೂಡ ಬೇಕಾಗಿಲ್ಲ ಅನ್ನೋ ಅನ್ಫ ಇಲ್ಲ ಇದ್ರು ಅದೇ ಸಾಕಾಗ್ಬೋದು ಅದೇ ಸಾಕಾಗ್ಬೋದು ನೀವು ಹೇಳಿದ ಅಂದ್ರೆ ಹೆಸರು ಕಾಳಿನ ಇದು ಪಾಯಸ ಮತ್ತೆ ರಾಗಿದ್ದು ಬಾರ್ಲಿದ್ದು ಮತ್ತೆಂತ ತುಂಬಾ ಇದೆ ತುಂಬಾ ತರದ ನಾವು ಹೀಗೆ ಮಾಡೋ ಪ್ರಿಪೇರ್ ಹೌದು ನಾವೇ ಮನೆಯಲ್ಲಿ ಕೆಮಿಕಲ್ನ ಭಯವೂ ಇಲ್ಲ ಅಷ್ಟೇ ಆಯಿಲು ಫ್ರೆಂಡ್ಲಿ ಆಹಾರ ಅದು ಎಸ್ ಎಸ್ ಓಕೆ ಓಕೆ ತುಂಬ ಹೊತ್ತು ನೀವು ನಿಮ್ಮ ಅನುಭವಗಳನ್ನು ಹಂಚಿಕೊಂಡ್ರಿ ಮಾಹಿತಿಯನ್ನು ಕೂಡ ಹಂಚಿಕೊಂಡ್ರಿ ಧನ್ಯವಾದ ವೀಕ್ಷಕರೇ ಇದು ರಂಜಾನ್ಗೆ ಸಂಬಂಧಿಸಿ ವೈದ್ಯರಾದ ಸಿದ್ದಿಕ್ ಡಾಕ್ಟರ್ ಸಿದ್ದಿಕ್ ಅಡ್ಡೂರ್ ಅವರು ನಮ್ಮ ಜೊತೆ ಹಂಚಿಕೊಂಡಂತಹ ಮಾಹಿತಿಗಳು ಆ ಮಾಹಿತಿಯಂತೆ ಉಪವಾಸದ ಸಂದರ್ಭದಲ್ಲಿ ಅದನ್ನು ಪ್ರಯೋಗ ಮಾಡಿದರೆ ನಿಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಆರೋಗ್ಯವಂತರಾಗಿ ಉಪವಾಸ ಹಿಡಿಯುವುದಕ್ಕೂ ಕೂಡ ಮೂವತ್ತು ನಿರಂತರ ಮೂವತ್ತು ದಿನಗಳ ಕಾಲ ದಿನಗಳ ಕಾಲ ಉಪವಾಸ ಹಿಡಿಬೇಕಾಗುತ್ತೆ ಆದ್ದರಿಂದ ಆರೋಗ್ಯವಂತರಾಗಿರುವುದು ಕೂಡ ಬಹಳ ಮುಖ್ಯ ಈ ಹಿನ್ನೆಲೆಯಲ್ಲಿ ಅವರು ಕೊಟ್ಟಂಥ ಟಿಪ್ಸ್ಗಳನ್ನು ನೀವು ಪಾಲಿಸಿ ಅಂತ ಹೇಳುತ್ತಾ ಕಾರ್ಯಕ್ರಮವನ್ನು ಮುಗಿಸ್ತೇವೆ ನಿರಂತರ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿದೆ